ಓಂ ಶಾಂತಿ ತಂದೆಯ ಮಧುರ ಮಹಾವಾಕ್ಯ ಮುರುಳಿಯ ದಿನಾಂಕ ಮುರುಳಿ ಮಧುಬನ ಮಧುರ ನೀವೀಗ ಆತ್ಮೀಯ ಯಾತ್ರೆಯನ್ನು ಮಾಡುತ್ತಿದ್ದೀರಿ ನೀವು ಹಿಂತಿರುಗಿ ಈ ಮೃತ್ಯು ಲೋಕಕ್ಕೆ ಬರಬಾರದು ಮನುಷ್ಯರಿಂದ ದೇವತೆಗಳಾಗುವುದು ಮತ್ತು ಅನ್ಯರನ್ನು ಮಾಡಿಸುವುದು ನಿಮ್ಮ ಲಕ್ಷ್ಯವಾಗಿದೆ ಪ್ರಶ್ನೆ ಹದಿನಾರು ಕಲಾ ಸಂಪೂರ್ಣರಾಗುವಂತಹ ಚಿಹ್ನೆ ಏನಾಗಿದೆ ಹದಿನಾರು ಕಲಾ ಸಂಪೂರ್ಣರಾಗುವಂತಹ ಚಿಹ್ನೆ ಏನಾಗಿದೆ ಉತ್ತರ ಅವರು ತಮ್ಮ ಜೋಳಿಗೆಯನ್ನು ಜ್ಞಾನರತ್ನಗಳಿಂದ ಚೆನ್ನಾಗಿ ತುಂಬಿಸಿಕೊಂಡು ಅನ್ಯರಿಗೂ ತುಂಬಿಸುತ್ತಾರೆ ಜ್ಞಾನರತ್ನಗಳ ದಾನ ಮಾಡಿ ತಮ್ಮ ಪದವಿಯನ್ನು ಶ್ರೇಷ್ಠ ಮಾಡಿಕೊಳ್ಳುತ್ತಾರೆ ಸೆಕೆಂಡ್ ಪಾಯಿಂಟ್ ಅವರು ಪಕ್ಕ ಮಹಾವೀರರಾಗಿರುತ್ತಾರೆ ಅವರನ್ನು ಮಾಯೆ ಸ್ವಲ್ಪವೂ ಅಲುಗಾಡಿಸುವುದಿಲ್ಲ ಅವರು ಪ್ರಾರಂಭದಿಂದ ಅಂತಿಮದವರೆಗೆ ಅಖಂಡ ಅಚಲರಾಗಿ ನಡೆಯುತ್ತಾರೆ ಮತ್ತೊಂದು ಪ್ರಶ್ನೆ ಪಾಪಗಳಿಂದ ಮುಕ್ತರಾಗಿ ಪುಣ್ಯ ಆತ್ಮರಾಗಲು ಯುಕ್ತಿ ಏನಾಗಿದೆ ಪಾಪಾತ್ಮಗಳಿಂದ ಮುಕ್ತರಾಗಿ ಪುಣ್ಯ ಆತ್ಮರಾಗಲು ಯುಕ್ತಿ ಏನಾಗಿದೆ ಉತ್ತರ ಈ ಅಂತಿಮ ಜನ್ಮದ ಕಥೆಯನ್ನು ತಂದೆಗೆ ತಿಳಿಸಿ ಸಲಹೆಯನ್ನು ತೆಗೆದುಕೊಳ್ಳಬೇಕು ಜೊತೆ ಜೊತೆಗೆ ತಂದೆಯ ನೆನಪನ್ನು ಮಾಡುತ್ತಾ ಜ್ಞಾನರತ್ನಗಳ ದಾನ ಮಾಡಿದಾಗ ಪುಣ್ಯ ಆತ್ಮಗಳು ಆಗುತ್ತೀರಿ ಗೀತೆ ಬೋಲಾನಾಥನಿಗಿಂತ ಭಿನ್ನರು ಯಾರೂ ಇಲ್ಲ ಓಂ ಶಾಂತಿ ಓಂನ ಅರ್ಥವನ್ನು ತಂದೆಗೆ ತಿಳಿಸುತ್ತಾರೆ ಓಂ ಶಾಂತಿ ಎಂದು ತಂದೆ ಹೇಳುತ್ತಾರೆ ಆತ್ಮವು ತನ್ನ ಸ್ವರೂಪ ಹಾಗೂ ಲಕ್ಷವೇ ಶಾಂತಿಯಾಗಿದೆ ಆತ್ಮದ ಧರ್ಮ ಶಾಂತಿಯಾಗಿದೆ ತಂದೆಯು ತನ್ನ ಪರಿಚಯವನ್ನು ಕೊಡುತ್ತಾರೆ ಹೇಗೆ ಪರಮಪಿತ ಪರಮಾತ್ಮನ ಪರಿಚಯವಿದೆ ಹಾಗೆಯೇ ನಾವು ಆತ್ಮಗಳ ಪರಿಚಯವೂ ಸಹ ಇದೆ ಮನುಷ್ಯರು ಓಂನ ಅರ್ಥವನ್ನು ಎಷ್ಟೊಂದು ದೊಡ್ಡದಾಗಿ ಹೇಳುತ್ತಾರೆ ಓಂ ಅಂದರೆ ಭಗವಂತ ಎಂದೂ ಸಹ ಹೇಳುತ್ತಾರೆ ಇದು ಬೋಲಾನಾಥನ ಮಹಿಮೆಯಾಗಿದೆ ಬೋಲಾನಾಥ ಎಂದು ಶಂಕರನಿಗೆ ಹೇಳುವುದಿಲ್ಲ ಏಕೆಂದರೆ ಶಂಕರ ಆದಿ ಮಧ್ಯ ಅಂತ್ಯದ ರಹಸ್ಯವನ್ನು ತಿಳಿದುಕೊಂಡಿಲ್ಲ ಈ ಎಲ್ಲಾ ರಹಸ್ಯವನ್ನು ಬೋಲಾನಾಥ ತಂದೆಯೇ ತಿಳಿಸುತ್ತಾರೆ ಬೋಲಾನಾಥ ತಂದೆಯೇ ಆಸ್ತಿಯನ್ನು ಕೊಡುತ್ತಾರೆ ಶಂಕರ ಆಸ್ತಿಯನ್ನು ಕೊಡಲು ಸಾಧ್ಯವಿಲ್ಲ ಶಂಕರ ಶಾಂತಿಯನ್ನು ಕೊಡುತ್ತಾನೆ ಎಂದು ಹೇಳಲು ಸಾಧ್ಯವಿಲ್ಲ ಏಕೆಂದರೆ ಶಾಂತಿಯನ್ನು ಕೊಡುವುದಕ್ಕೋಸ್ಕರ ಸಾಕಾರದಲ್ಲಿ ಬಂದು ತಿಳಿಸಬೇಕಾಗುತ್ತದೆ ಶಂಕರ ಸಾಕಾರದಲ್ಲಿ ಬರುವುದಿಲ್ಲ ಬೋಲಾನಾಥನೇ ಶಾಂತಿ ಸುಖ ಸಂಪತ್ತು ಹೆಚ್ಚು ಆಯಸ್ಸನ್ನು ಕೊಡುತ್ತಾರೆ ಪ್ರತಿಯೊಂದು ವಸ್ತುವನ್ನು ಅವಿನಾಶಿಯಾಗಿ ಕೊಡುತ್ತಾರೆ ಏಕೆಂದರೆ ಅವಿನಾಶಿ ತಂದೆಯದ್ದಾಗಿದೆ ಅವಿನಾಶಿ ತಂದೆಯಾಗಿದ್ದಾರೆ ಆಸ್ತಿಯೂ ಸಹ ಅವಿನಾಶಿ ಆಗಿದೆ ನಾಟಕಕ್ಕೂ ಅವಿನಾಶಿ ಎಂದು ಹೇಳಲಾಗುತ್ತದೆ ಅಲ್ಪಕಾಲದ ನಾಟಕ ಅಥವಾ ಜಾಮ ಈಗ ಮಾಡಲ್ಪಟ್ಟಿದೆ ಇದು ಅನಾದಿ ಡ್ರಾಮಾ ಆಗಿದೆ ಇದು ಬೇಹದ್ದಿನ ನಾಟಕವಾಗಿದೆ ಮನುಷ್ಯರದ್ದು ಸ್ಥೂಲವಾದ ನಾಟಕವಾಗಿರುತ್ತದೆ ಅದು ಪುನರಾವರ್ತನೆ ಆಗುತ್ತದೆ ವಿಶ್ವ ಪುನರಾವರ್ತನೆ ಎಂದು ಹೇಳಲಾಗುತ್ತದೆ ಯಾವ ಪ್ರಪಂಚ ಅವಶ್ಯಕವಾಗಿ ಯಾವುದು ಸತ್ಯಯುಗಿ ಪ್ರಪಂಚವಿತ್ತು ಅದು ಪುನರಾವರ್ತನೆ ಆಗುತ್ತದೆ ಅರ್ಧ ಕಲ್ಪದ ನಂತರ ಹಳೆಯ ಪ್ರಪಂಚದ ಇತಿಹಾಸ ಭೂಗುಳ ಪುನರಾವರ್ತನೆ ಆಗುತ್ತದೆ ಹಗಲು ಎಂದು ಹೊಸದಕ್ಕೆ ಹಳೆಯದು ಎಂದು ರಾತ್ರಿಗೆ ಹೇಳಲಾಗುತ್ತದೆ ಈ ಎಲ್ಲಾ ಮಾತುಗಳನ್ನು ತಂದೆಯೇ ತಿಳಿಸುತ್ತಾರೆ ಅವರೇ ಜ್ಞಾನಸಾಗರ ಆಗಿದ್ದಾರೆ ಆದ್ದರಿಂದ ಪ್ರಾರಂಭದಿಂದ ಅಂತ್ಯದವರೆಗೆ ಸ್ನಾನವನ್ನು ತೆಗೆದುಕೊಳ್ಳಬೇಕೋ ಓದಬೇಕೋ ಲೌಕಿಕದ ವಿದ್ಯೆ ಇಪ್ಪತ್ತು ವರ್ಷಗಳು ಮಾತ್ರ ನಡೆಯುತ್ತದೆ ಆದರೆ ಇದು ದೊಡ್ಡದಾದ ಪರೀಕ್ಷೆಯಾಗಿದೆ ಮನುಷ್ಯರಿಂದ ದೇವತೆಗಳಾಗುವುದೇ ಇದರ ಲಕ್ಷ್ಯವಾಗಿದೆ ತಲೆಯ ಮೇಲೆ ಯಾವ ಪಾಪವಿದೆ ಅದನ್ನು ಭಸ್ಮ ಮಾಡಬೇಕಾಗಿದೆ ಅದಕ್ಕೋಸ್ಕರ ತಂದೆಯು ಆತ್ಮೀಯ ಯಾತ್ರೆಯನ್ನು ಕಲಿಸಿಕೊಡುತ್ತಿದ್ದಾರೆ ಅಲ್ಲಿಂದ ಪುನಃ ಹಿಂತಿರುಗಿ ಈ ಮೃತ್ಯು ಲೋಕಕ್ಕೆ ಬರಬಾರದು ಜನ್ಮ ಜನ್ಮಾಂತರದಿಂದ ಶಾರೀರಿಕ ಯಾತ್ರೆಯನ್ನು ಬಹಳಷ್ಟು ಮಾಡಿದ್ದೀರಿ ನೀವು ಮಕ್ಕಳು ಆದಿಯನ್ನು ತಿಳಿದುಕೊಂಡಿದ್ದೀರಿ ಮದ್ಯವನ್ನು ಸಹ ತಿಳಿದುಕೊಂಡಿದ್ದೀರಿ ಮದ್ಯದಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಮಾತುಗಳು ಬರುತ್ತದೆ ನಂತರ ರಾವಣನ ರಾಜ್ಯ ಪ್ರಾರಂಭವಾಗುತ್ತದೆ ಸಂಪೂರ್ಣ ಭ್ರಷ್ಟಾಚಾರಿಗಳಾಗಲು ಅರ್ಥ ಕಲ್ಪವಾಗುತ್ತದೆ ಮಾಯೆಯ ರಾಜ್ಯ ದ್ವಾಪರದಿಂದ ಪ್ರಾರಂಭವಾಗುತ್ತದೆ ಹಾಗಾದರೆ ಭಕ್ತಿಯ ನಂತರ ಭಗವಂತ ಸಿಗುತ್ತಾರೆ ಎಲ್ಲರಿಗಿಂತಲೂ ಜಾಸ್ತಿ ನೀವು ಭಕ್ತಿ ಮಾಡುತ್ತೀರಿ ಎಂದು ತಂದೆಯು ಹೇಳುತ್ತಾರೆ ನೀವೇ ಜ್ಞಾನವನ್ನು ಪುನಃ ತೆಗೆದುಕೊಳ್ಳುತ್ತೀರಿ ಸತ್ಯದಲ್ಲಿ ಎಷ್ಟೊಂದು ದೊಡ್ಡ ದೊಡ್ಡ ಮಾತುಗಳು ಬರುತ್ತದೆ ನಂತರ ರಾವಣನ ರಾಜ್ಯ ಪ್ರಾರಂಭವಾಗುತ್ತದೆ ಸಂಪೂರ್ಣ ಭ್ರಷ್ಟಾಚಾರಿಗಳಾಗಲು ಅರ್ಧ ಕಲ್ಪವಾಗುತ್ತದೆ ಮಾಯೆಯ ರಾಜ್ಯ ದ್ವಾಪರದಿಂದ ಪ್ರಾರಂಭವಾಗುತ್ತದೆ ಹಾಗಾದರೆ ಭಕ್ತಿಯ ನಂತರ ಭಗವಂತ ಸಿಗುತ್ತಾರೆ ಎಲ್ಲರಿಗಿಂತಲೂ ಜಾಸ್ತಿ ನೀವು ಭಕ್ತಿ ಮಾಡುತ್ತೀರಿ ಎಂದು ತಂದೆಯು ಹೇಳುತ್ತಾರೆ ನೀವೇ ಜ್ಞಾನವನ್ನು ಪುನಃ ತೆಗೆದುಕೊಳ್ಳುತ್ತೀರಿ ಜ್ಞಾನ ಮತ್ತು ಭಕ್ತಿಯ ನಂತರ ಭಗವಂತ ಸಿಗುತ್ತಾರೆ ಎಲ್ಲರಿಗಿಂತಲೂ ಜಾಸ್ತಿ ನೀವು ಭಕ್ತಿ ಮಾಡುತ್ತೀರಿ ಎಂದು ತಂದೆಯು ಹೇಳುತ್ತಾರೆ ನೀವೇ ಜ್ಞಾನವನ್ನು ಪುನಃ ತೆಗೆದುಕೊಳ್ಳುತ್ತೀರಿ ಜ್ಞಾನ ಮತ್ತು ಭಕ್ತಿಯ ಸಂಗಮದಲ್ಲಿ ನಿಮಗೆ ವೈರಾಗ್ಯ ಬರಬೇಕು ನೀವು ಪಂಚವಿಕಾರಗಳ ಸನ್ಯಾಸವನ್ನು ಮಾಡುತ್ತೀರಿ ಅವರಿಗೆ ಕಲಿಸುವಂತಹವರು ಶಂಕರಾಚಾರ್ಯ ಆಗಿದ್ದಾರೆ ಅವರದ್ದು ಹಠ ಯೋಗವಾಗಿದೆ ಕಲಿಯುತ್ತಾರೆ ಮನೆಗಳನ್ನು ಬಿಟ್ಟು ಮಹಾ ತತ್ವದ ಜೊತೆ ಯೋಗವನ್ನು ಜೋಡಿಸುತ್ತಾರೆ ಆದ್ದರಿಂದ ಅವರಿಗೆ ತತ್ವಜ್ಞಾನಿ ತತ್ವ ಯೋಗಿ ಎಂದು ಹೇಳಲಾಗುತ್ತದೆ ಅವರು ತತ್ವದ ಕುರಿತು ಜ್ಞಾನವನ್ನು ತಿಳಿಸುತ್ತಾರೆ ಚಕ್ರ ತಿರುಗಿಸಬೇಕು ನಾವು ಮತ್ತೆ ಪಾತ್ರ ಮಾಡಬೇಕು ಇದು ಮಂಗನ ಮುಂದೆ ಡಮರುಗ ಬಾರಿಸಿದ ರೀತಿ ಇವರ ಮುಂದೆ ಹೇಳುವುದಾಗಿದೆ ಈಗ ಮಂಗನ ತರಹ ಮನುಷ್ಯರನ್ನು ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡುವುದಕ್ಕೋಸ್ಕರ ಈ ಜ್ಞಾನದ ನರ್ತನವನ್ನು ಮಾಡುತ್ತಾರೆ ಜ್ಞಾನದ ನರ್ತನವನ್ನು ಅವರು ಡಮರುಗ ಎಂದು ಹೆಸರು ಇಟ್ಟಿದ್ದಾರೆ ಮತ್ತು ರಾಮನು ಮಂಗಗಳ ಸೇನೆಯನ್ನು ಇಟ್ಟುಕೊಂಡಿದ್ದ ಎಂದು ಹೇಳುತ್ತಾರೆ ನೀವೆಲ್ಲರೂ ಕೋತಿಗಳೇ ಆಗಿದ್ದೀರಿ ಎಂದು ಬಾಬಾರವರು ತಿಳಿಸುತ್ತಾರೆ ಶಿವ ತಂದೆಯು ಜ್ಞಾನದ ಡಮರುಗವನ್ನು ಬಾರಿಸಿ ಮಂಗನಿಂದ ಮಂದಿರಕ್ಕೆ ಯೋಗ್ಯರನ್ನಾಗಿ ಮಾಡುತ್ತಿದ್ದಾರೆ ಆದರೆ ಲಂಕೆಯಲ್ಲಿ ರಾವಣನ ರಾಜ್ಯವಿತ್ತು ಎಂದು ಅವರು ತಿಳಿದುಕೊಂಡಿದ್ದಾರೆ ಇಡೀ ಪ್ರಪಂಚ ಸಾಗರದ ಮಧ್ಯ ನಿಂತಿದೆ ಎಂದು ತಂದೆಯು ಹೇಳುತ್ತಾರೆ ಈ ಸಮಯದಲ್ಲಿ ಇಡೀ ಪ್ರಪಂಚ ರಾವಣನ ರಾಜ್ಯವಾಗಿದೆ ಅಲ್ಲಿ ಅಲ್ಪ ಕಾಲದ ಮಾತುಗಳನ್ನು ತಿಳಿಸುತ್ತಾರೆ ಆದರೆ ತಂದೆಯು ಬೇಹದ್ದಿನ ರಹಸ್ಯಗಳನ್ನು ತಿಳಿಸಿಕೊಡುತ್ತಾರೆ ಅಲ್ಲಿ ಅಲ್ಪ ಕಾಲದ ಮಾತುಗಳನ್ನು ತಿಳಿಸುತ್ತಾರೆ ಆದರೆ ತಂದೆಯು ಬೇಹದ್ದಿನ ರಹಸ್ಯಗಳನ್ನು ತಿಳಿಸಿಕೊಡುತ್ತಾರೆ ಇಡೀ ಪ್ರಪಂಚ ರಾವಣನ ಪಂಜರದಲ್ಲಿ ಸಿಕ್ಕಿ ಹಾಕಿಕೊಂಡಿದೆ ಇಡೀ ಪ್ರಪಂಚವನ್ನು ವಿಕಾರಗಳ ಕಾರಣ ಪತಿತ ಎಂದು ಹೇಳಲಾಗುತ್ತದೆ ಹೇ ಪತಿತ ಪಾವನ ಬನ್ನಿ ಎಂದು ಬಂತು ನಮ್ಮನ್ನು ಪಾವನ ಮಾಡಿ ಎಂದು ಪತಿತರು ಕರೆಯುತ್ತಾರೆ ಈಗ ಆತ್ಮವೇ ಪಾವನವಾಗಿ ಹಿಂತಿರುಗಿ ಮನೆಗೆ ಹೋಗಬೇಕು ನಾವು ಒಬ್ಬ ತಂದೆಯ ಮಕ್ಕಳು ಸಹೋದರ ಸಹೋದರಿಯರಾಗಿದ್ದೇವೆ ಎಂದು ನಿಮಗೆ ಗೊತ್ತಿದೆ ಅಂದಾಗ ಅವಶ್ಯಕವಾಗಿ ಪ್ರಜಾಪಿತ ಬ್ರಹ್ಮನು ಬೇಕಲ್ಲವೇ ನೀವು ನಿರಾಕಾರ ಆತ್ಮಗಳು ಶಿವ ವಂಶಿಗಳು ನಂತರ ಸಾಕಾರದಲ್ಲಿ ಸಹೋದರ ಸಹೋದರಿಯರಾಗಿದ್ದೀರಿ ಶಾರೀರಿಕ ರೀತಿಯಿಂದ ಸಹೋದರ ಸಹೋದರಿಯರಾಗಿದ್ದೀರಿ ಅಂದಾಗ ನಾವು ಶಿವವಂಶಿ ಪ್ರಜಾಪಿತ ಬ್ರಹ್ಮ ಕುಮಾರ ಕುಮಾರಿಯರಾಗಿದ್ದೇವೆ ಎನ್ನುವ ನಿಶ್ಚಯ ಉಟ್ಟುಕೊಳ್ಳಬೇಕು ತಂದೆಯಿಂದ ಆಸ್ತಿಯನ್ನು ಪಡೆಯಬೇಕು ಏಕೆಂದರೆ ತಂದೆಯು ಅವಿನಾಶಿ ಸರ್ಜನ್ ಆಗಿದ್ದಾರೆ ಪ್ರತಿಯೊಬ್ಬರ ಕರ್ಮ ಬಂಧನವು ಬೇರೆ ಬೇರೆ ಆಗಿದೆ ತಂದೆಯೇ ಬಂದು ಕರ್ಮ ಅಕರ್ಮ ಮತ್ತು ವಿಕರ್ಮಗಳ ಗತಿಯನ್ನು ತಿಳಿಸುತ್ತಿದ್ದಾರೆ ಪ್ರತಿಯೊಬ್ಬರೂ ತಮ್ಮ ತಮ್ಮ ಜೀವನದ ಕಥೆಯನ್ನು ತಿಳಿಸಬೇಕಾಗಿದೆ ದ್ವಾಪರದಿಂದ ಹಿಡಿದು ನಾವು ಪತಿತರಾಗುತ್ತಾ ಬಂದಿದ್ದೇವೆ ಎಂದು ನಿಮಗೆ ತಿಳಿದಿದೆ ಈಗ ಇದು ನಿಮ್ಮದು ಅಂತಿಮ ಜನ್ಮವಾಗಿದೆ ಏನೆಲ್ಲ ಪಾಪ ಮಾಡಿದ್ದೀರಿ ಅದೆಲ್ಲವೂ ಜಮಾ ಆಗುತ್ತಲೇ ಬಂದಿದೆ ನಾವೀಗ ಪುಣ್ಯವನ್ನು ಜಮಾ ಮಾಡಿಕೊಳ್ಳಬೇಕಾಗಿದೆ ಇಷ್ಟೆಲ್ಲ ಜನ್ಮದ ಪಾಪ ಹೇಗೆ ಭಸ್ಮವಾಗುತ್ತದೆ ಮತ್ತು ನಾವು ಪುಣ್ಯಾತ್ಮಗಳು ಹೇಗೆ ಆಗುತ್ತೇವೆ ತಂದೆಯು ತಿಳಿಸುತ್ತಾರೆ ನನ್ನೊಬ್ಬನನ್ನೇ ನೆನಪು ಮಾಡಿದಾಗ ನಿಮ್ಮ ವಿಕರ್ಮ ವಿನಾಶವಾಗುತ್ತದೆ ಮತ್ತು ಜ್ಞಾನ ರತ್ನಗಳನ್ನು ದಾನ ಮಾಡಬೇಕು ಯಾರು ಬಹಳ ದಾನ ಮಾಡುತ್ತಾರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ ಭಾರತದಷ್ಟು ದಾನವನ್ನು ಯಾರೂ ಮಾಡುವುದಿಲ್ಲ ಈಗ ಅವರಿಗೆ ಎಲ್ಲಿಂದ ಸಿಗುತ್ತದೆ ಬೇಹತ್ತಿನ ತಂದೆಯು ಎಲ್ಲರಿಗಿಂತ ದೊಡ್ಡ ಪರೋಪಕಾರಿ ಆಗಿದ್ದಾರೆ ತಂದೆಯೇ ಬಂದು ಜೀವದಾನವನ್ನು ಕೊಡುತ್ತಾರೆ ಜೋಳಿಗೆಯನ್ನು ಬಹಳ ತೃಪ್ತ ಮಾಡುತ್ತಿದ್ದಾರೆ ನಮ್ಮ ಜೋಳಿಗೆ ಕಡಿಮೆ ಹಾಗೂ ಜಾಸ್ತಿ ತುಂಬಿಕೊಳ್ಳುವುದು ಮಕ್ಕಳ ಮೇಲೆ ಇದೆ ನಂಬರ್ ವಾರ್ ಆಗಿ ಜೋಳಿಗೆ ತುಂಬುತ್ತದೆ ಎಷ್ಟೊಂದು ಬ್ರಾಹ್ಮಣ ಬ್ರಾಹ್ಮಣಿಯರಿದ್ದಾರೆ ಎಷ್ಟೊಂದು ಸೇವಾ ಕೇಂದ್ರಗಳಿದೆ ವೃದ್ಧಿಯನ್ನು ಪಡೆದುಕೊಳ್ಳುತ್ತದೆ ಶಿವ ತಂದೆಯ ವಂಶಾವಳಿ ಅವಿನಾಶಿಯಾಗಿದೆ ಇದು ನಂತರ ಆಗುವುದಿಲ್ಲ ಎನ್ನುವುದು ಸಾಧ್ಯವಿಲ್ಲ ಡ್ರಾಮಾನುಸಾರ ಶೂತ್ರರಿಂದ ಬ್ರಾಹ್ಮಣರು ಆಗಬೇಕು ನೀವು ಆಗುವುದಿಲ್ಲ ಎನ್ನುವುದು ಸಾಧ್ಯವಿಲ್ಲ ಡ್ರಾಮಾನುಸಾರ ಎಷ್ಟು ಆಗಿದ್ದರೂ ಅಷ್ಟೇ ಸತ್ಯಯುಗದ ದೇವತೆಗಳಾಗುತ್ತಾರೆ ವೃಕ್ಷ ವೃದ್ಧಿಯನ್ನು ಪಡೆದುಕೊಳ್ಳುತ್ತದೆ ಕೆಲವರು ಕೆಳಗೆ ಬೀಳುತ್ತಾರೆ ಕೆಲವರು ಮಹಾವೀರರಾಗುತ್ತಾರೆ ಅವರನ್ನು ಮಾಯೆ ಅಲುಗಾಡಿಸಲು ಸಾಧ್ಯವಿಲ್ಲ ಅವರು ಖಂಡಿತ ಅಚಲವಾಗಿರುತ್ತಾರೆ ಅಖಂಡ ಅರ್ಥಾತ್ ಪ್ರಾರಂಭದಿಂದ ನಡೆದುಕೊಂಡು ಬರುತ್ತಾರೆ ನೀವು ಮಕ್ಕಳಿಗೆ ಮಹಾವೀರರೆಂದು ಹೇಳಲಾಗುತ್ತದೆ ಅಚಲ ಸ್ಥಿರವಾಗಿರಬೇಕು ನಾವು ಹದಿನಾರು ಕಲಾ ಸಂಪೂರ್ಣರಾಗಿದ್ದೇವೆ ಎಂದು ಹೇಳಲು ಸಾಧ್ಯವಿಲ್ಲ ಅವಶ್ಯಕವಾಗಿ ಆಗಬೇಕು ಹದಿನಾರು ಕಲಾ ಸಂಪೂರ್ಣರಾಗಲು ಚಿಹ್ನೆ ಏನಾಗಿದೆ ಅವರು ತಮ್ಮ ಜೋಳಿಗೆಯನ್ನು ತುಂಬಿಕೊಂಡು ಅನ್ಯರಿಗೂ ತುಂಬಿಸುತ್ತಾರೆ ಕಲ್ಪದ ಮೊದಲು ಯಾರು ಜ್ಞಾನವನ್ನು ಧಾರಣೆ ಮಾಡಿದ್ದರೋ ಅವರೇ ಮಾಡಲು ಸಾಧ್ಯ ಆದರೆ ಸಾಕ್ಷಿಯಾಗಿ ನೋಡುತ್ತೇವೆ ಪುರುಷಾರ್ಥವಂತೂ ಅವಶ್ಯಕವಾಗಿ ಮಾಡಬೇಕು ಪುರುಷಾರ್ಥವಿಲ್ಲದೆ ಪ್ರಾಲಾಬ್ದ ಸಿಗುವುದಿಲ್ಲ ಅವರು ಮನುಷ್ಯ ಮನುಷ್ಯರ ಮುಖಾಂತರ ಪುರುಷಾರ್ಥ ಮಾಡಿಸುತ್ತಾರೆ ಶಾಸ್ತ್ರವನ್ನು ಮನುಷ್ಯರೇ ಮಾಡಿದ್ದಾರೆ ಆದರೆ ಈಗ ನಿಮಗೆ ಪರಮಪಿತ ಪರಮಾತ್ಮ ಶ್ರೀಮತವನ್ನು ಕೊಡುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ಭಗವಂತ ಆಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ಅವರ ಧಾಮವಾಗಿದೆ ಸುಖಧಾಮ ಶಾಂತಿಧಾಮಕ್ಕೆ ಮಾಲೀಕರನ್ನಾಗಿ ಮಾಡಲು ತಂದೆ ಬಂದಿದ್ದಾರೆ ಎಲ್ಲರನ್ನೂ ಶಾಂತಿಧಾಮಕ್ಕೆ ಕರೆದುಕೊಂಡು ಹೋಗುತ್ತಾರೆ ಅಂದಾಗ ಎಷ್ಟೊಂದು ದೊಡ್ಡ ಮಾರ್ಗದರ್ಶಿ ಆದರು ಅವರು ಒಬ್ಬರಾಗಿದ್ದಾರೆ ಬಾಕಿ ಶಾರೀರಿಕ ಯಾತ್ರೆಯನ್ನು ಕಲಿಸುವಂತಹವರು ಅನೇಕ ಮಾರ್ಗದರ್ಶಿಗಳಿದ್ದಾರೆ ಕುಂಭಮೇಳದಲ್ಲೂ ಸಹ ಅನೇಕ ಮಾರ್ಗದರ್ಶಿಗಳು ಇರುತ್ತಾರೆ ಇದು ಸತ್ಯವಾದ ಕುಂಭ ಮೇಳವಾಗಿದೆ ಆದರೆ ಮಾರ್ಗದರ್ಶಿ ಒಬ್ಬರೇ ಆಗಿದ್ದಾರೆ ನೀವೆಲ್ಲರೂ ಪಾಂಡವ ಸೇನೆ ಆಗಿದ್ದೀರಿ ಆದರೆ ಅವರು ಪಂಚ ಪಾಂಡವರನ್ನು ತೋರಿಸುತ್ತಾರೆ ವಾಸ್ತವದಲ್ಲಿ ಗಾಯನ ಇವರದ್ದಾಗಿದೆ ಇದೇ ಶಕ್ತಿ ಸೇನೆಯಾಗಿದೆ ಒಂದೇ ಮಾತರಂ ಭಾರತ ಮುಖ್ಯವಾಗಿದೆ ಇವರ ಎಲ್ಲರ ತಂದೆ ತಾಯಿಯಾಗಿದ್ದಾರೆ ಎಲ್ಲರನ್ನು ಪಾಪನ ಮಾಡುತ್ತಾರೆ ಕೃಷ್ಣನಿಗೆ ಎಲ್ಲರೂ ಮಾನ್ಯತೆ ಕೊಡುವುದಿಲ್ಲ ಕೃಷ್ಣನ ಹೆಸರನ್ನು ಗೀತೆಯಲ್ಲಿ ಓದುತ್ತಾ ಓದುತ್ತಾ ಮನುಷ್ಯರ ಸ್ಥಿತಿ ಏನಾಗಿದೆ ಎಂದು ತಂದೆಯು ಹೇಳುತ್ತಾರೆ ತಂದೆ ಎಲ್ಲರಿಗೂ ಆಸ್ತಿಯನ್ನು ಕೊಡುತ್ತಾರೆ ಜ್ಞಾನವು ಅಪಾರವಾಗಿದೆ ಸಾಗರವನ್ನು ಶಾಹಿ ಮಾಡಿಕೊಂಡರೂ ಅಂತ್ಯವನ್ನು ಪಡೆಯಲು ಸಾಧ್ಯವಿಲ್ಲ ಗೀತೆಯಲ್ಲಿ ಶಿವಾಯ ನಮಃ ಅದರ ಬದಲಾಗಿ ಕೃಷ್ಣನ ಹೆಸರನ್ನು ಹಾಕಿದ್ದಾರೆ ಈಗ ನೀವು ಕುರುಡರಿಗೆ ಊರುಗೋಲು ಆಗಬೇಕೋ ತಂದೆಯ ಪರಿಚಯವನ್ನು ಕೊಡಬೇಕೋ ಶ್ರೇಷ್ಠಾತಿ ಶ್ರೇಷ್ಠ ಯಾರಾಗಿದ್ದಾರೆ ಪರಮಪಿತ ಪರಮಾತ್ಮ ಆಸ್ತಿ ಯಾರಿಂದ ಸಿಗುತ್ತದೆ ಅವರಿಂದ ಕಲ್ಪದ ಮೊದಲು ಬ್ರಹ್ಮನ ಮುಖಾಂತರ ಆಸ್ತಿ ಪಡೆದುಕೊಂಡಿದ್ದೇವೆ ಸ್ಥಾಪನೆ ಆಗಿದ್ದು ಅವಶ್ಯಕವಾಗಿ ವರ್ಣಗಳಲ್ಲಿ ಬರಬೇಕು ನೀವು ಈಗ ಬ್ರಾಹ್ಮಣರಾಗುತ್ತೀರಿ ಬ್ರಾಹ್ಮಣರ ಮುಖಾಂತರ ಯಜ್ಞ ರಚಿಸಲ್ಪಡುತ್ತದೆ ನೀವು ಸತ್ಯವಾದ ಬ್ರಾಹ್ಮಣರಾಗಿದ್ದೀರಿ ಅವರು ಅಸತ್ಯವಾದ ಬ್ರಾಹ್ಮಣರಾಗಿದ್ದಾರೆ ಭಗವಾನ್ ವಾಚ ನಾವು ನೀವು ಮಕ್ಕಳಿಗೆ ರಾಜಯೋಗವನ್ನು ಕಲಿಸುತ್ತಿದ್ದೇವೆ ಇಲ್ಲಿ ನಿಮಗೆ ಭಗವಂತ ವಿದ್ಯೆ ಓದಿಸುತ್ತಿದ್ದಾರೆ ಅಲ್ಲಿ ಮನುಷ್ಯರಿಗೆ ಮನುಷ್ಯರು ವಿದ್ಯೆ ಓದಿಸುತ್ತಾರೆ ಎಲ್ಲರಿಗೂ ಮೊದಲು ತಂದೆಯ ಪರಿಚಯವನ್ನು ಕೊಡಬೇಕು ಪರಮಪಿತ ಪರಮಾತ್ಮನ ಜೊತೆ ನಿಮ್ಮ ಸಂಬಂಧ ಏನಾಗಿದೆ ಎಷ್ಟೇ ತಿಳಿಸಿಕೊಡಿ ಪುನಃ ಅವರು ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಕಲ್ಲು ಬುದ್ಧಿಯವರಾಗಿದ್ದಾರೆ ನಾವು ಸಂಬಂಧವನ್ನು ಕೇಳುತ್ತೇವೆ ಆದರೆ ಸರ್ವವ್ಯಾಪಿಯ ಸಂಬಂಧ ಇರುತ್ತದೆಯೇ ಪ್ರದರ್ಶಿನಿ ಮಾಡಿದಾಗ ವೃದ್ಧಿಯನ್ನು ಪಡೆದುಕೊಳ್ಳುತ್ತಾರೆ ನಿಮಗೆ ಬಹಳಷ್ಟು ಜನಗಳ ಬೆಂಬಲ ಸಿಗುತ್ತದೆ ಬಾಬಾ ಧರ್ಮದ ವ್ಯಕ್ತಿಗಳಿಗೂ ನಿಮಂತ್ರಣ ಕೊಡಿ ಎಂದು ಬರೆಯುತ್ತಾರೆ ನಂತರ ಕಾವಲುಗಾರನನ್ನು ಇಟ್ಟುಕೊಳ್ಳಬೇಕು ಒಂದು ವೇಳೆ ನೀವು ಈ ಎರಡು ಮೂರು ಮಾತುಗಳನ್ನು ಸಿದ್ಧ ಮಾಡಿದಾಗ ಅವೆಲ್ಲರ ಅವರೆಲ್ಲರ ಕರ್ತವ್ಯ ತಣ್ಣಗಾಗುತ್ತದೆ ಆದ್ದರಿಂದ ನೀವು ಮಕ್ಕಳು ಅನ್ನು ಜೋರಾಗಿ ವೃದ್ಧಿ ಮಾಡಬೇಕು ಬಹಳಷ್ಟು ಮಕ್ಕಳು ತಿಳಿದುಕೊಳ್ಳುತ್ತಾರೆ ಆದರೆ ಹೊರಗೆ ಹೋದ ತಕ್ಷಣ ನಾಶವಾಗುತ್ತಾರೆ ಸೃಷ್ಟಿ ಚಕ್ರವನ್ನು ತಿಳಿದುಕೊಳ್ಳುವುದು ಬಹಳ ಕಷ್ಟವಾಗಿದೆ ಈ ಪ್ರಕಾರವಾಗಿ ಯಾರು ಸಹಿ ಮಾಡಿಕೊಟ್ಟಿದ್ದಾರೆ ಅವರಿಗೆ ಪುನಃ ಪತ್ರವನ್ನು ಬರೆಯಬೇಕು ನೀವು ಫಾರಂ ಅನ್ನು ತುಂಬಿ ಪುನಃ ಮಲಗಿಕೊಂಡಿದ್ದೀರೇನು ಶ್ರಮ ಪಡಬೇಕು ಆದರೆ ಡ್ರಾಮಾನುಸಾರ ಯಾರೆಲ್ಲ ಮಕ್ಕಳು ಶ್ರಮ ಪಟ್ಟಿದ್ದಾರೆ ಸರಿ ಇದೆ ಡ್ರಾಮಾದಲ್ಲಿ ಏನಾಗಿತ್ತೋ ಅದು ಪುನರಾವರ್ತನೆ ಆಗುತ್ತದೆ ಎಂದು ಎಷ್ಟು ಸರ್ವಿಸ್ ವೃದ್ಧಿ ಆಗಬೇಕಾಗಿತ್ತೋ ಎಷ್ಟು ಬ್ರಾಹ್ಮಣರು ಆಗಬೇಕಾಗಿತ್ತೋ ಅಷ್ಟು ಆದರೂ ಮುಂದೆ ವೃದ್ಧಿಯನ್ನು ಹೊಂದುತ್ತದೆ ಕೆಲವರು ಸೆಕೆಂಡ್ ನಲ್ಲಿ ತಂದೆಯ ಪರಿಚಯವನ್ನು ತಿಳಿದುಕೊಳ್ಳುತ್ತಾರೆ ಕೆಲವರು ಏಳು ದಿನಗಳಲ್ಲಿ ಕೆಲವರು ಒಂದು ತಿಂಗಳಿನಲ್ಲಿ ಇನ್ನೂ ಕೆಲವರು ನಡೆಯುತ್ತಾ ನಡೆಯುತ್ತಾ ಸುಮ್ಮನಾಗುತ್ತಾರೆ ಪುನಃ ಸಂಜೀವಿನಿ ಬೂಟಿಯಿಂದ ನಿಂತುಕೊಳ್ಳುತ್ತಾರೆ ಶ್ರೀಮತದಂತೆ ನಾವು ಭಾರತವನ್ನು ಸ್ವರ್ಗವನ್ನಾಗಿ ಮಾಡಲು ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದೇವೆ ಎಂದು ನೀವು ಮಕ್ಕಳಿಗೆ ಗೊತ್ತಿದೆ ಶ್ರೀಮತದಿಂದ ಸ್ವರ್ಗವಾಸಿಗಳನ್ನಾಗಿ ಮಾಡಬೇಕು ಇದು ಒಂದು ಆಟವಾಗಿದೆ ಈಗ ನೀವು ಶಿವಾಲಯಕ್ಕೆ ಹೋಗುತ್ತೀರಿ ಮೊದಲು ನೀವು ಸ್ವರ್ಗವಾಸಿಗಳು ಆಗಿದ್ದೀರಿ ಎಷ್ಟೆಲ್ಲಾ ಜನ್ಮಗಳ ನಂತರ ರಾವಣನೇ ನರಕವಾಸಿಗಳನ್ನಾಗಿ ಮಾಡಲು ಪ್ರಾರಂಭಿಸಿದನು ಈಗ ಪೂರ್ಣ ನರಕವಾಸಿ ಕಂಗಾಲ್ ಆಗಿದ್ದೀರಿ ನೀವು ಮಕ್ಕಳು ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಎಂದು ತಂದೆಯು ಹೇಳುತ್ತಾರೆ ರಾವಣನ ತಲೆಯನ್ನು ಕತ್ತರಿಸಬೇಕು ಈಗ ರಾವಣನ ಮೇಲೆ ವಿಜಯವನ್ನು ಪಡೆದುಕೊಳ್ಳಬೇಕು ಏಕೆಂದರೆ ರಾವಣನು ವಿದೇಶಿ ಆಗಿದ್ದಾನೆ ಮೊದಲು ನಮ್ಮ ರಾಜ್ಯವಿತ್ತು ಈಗ ಇಡೀ ಪ್ರಪಂಚವನ್ನು ರಾವಣನೇ ದುಃಖಿಗಳನ್ನಾಗಿ ಮಾಡಿದ್ದಾನೆ ಇದು ಶೋಕವಾಟಿಕೆ ಆಗಿದೆ ಆದರೆ ಬ್ರಾಹ್ಮಣರ ಮಾಲೆ ಇನ್ನೂ ಮಾಡಲ್ಪಟ್ಟಿಲ್ಲ ಕೃಷ್ಣನ ಮಾಲೆಯು ಮಾಡಲು ಸಾಧ್ಯವಿಲ್ಲ ಇದಾಗಿದೆ ರುದ್ರ ಮಾಲೆ ವಿಷ್ಣುವಿನ ಮಾಲೆ ಪ್ರವೃತ್ತಿ ಮಾರ್ಗದ್ದಾಗಿದೆ ಅವರ ಹಾಗೆ ಪಾವನರನ್ನಾಗಿ ಮಾಡಿ ಎಂದು ಮನುಷ್ಯರು ಹೇಳುತ್ತಾರೆ ಗುರು ಉದ್ದೇಶವು ನಿಮ್ಮ ಎದುರಿನಲ್ಲಿದೆ ಗುರಿ ಉದ್ದೇಶವು ನಿಮ್ಮ ಎದುರಿನಲ್ಲಿದೆ ನೀವೇ ಶ್ಯಾಮರಿಂದ ಸುಂದರರಾಗುತ್ತೀರಿ ಹಳೆಯ ಪ್ರಪಂಚವನ್ನು ಒದೆಯುತ್ತಿದ್ದೀರಿ ಕೃಷ್ಣನ ಆತ್ಮ ಸುಂದರವಾಗಿತ್ತು ಆದ್ದರಿಂದ ಸ್ವರ್ಗ ಅವರ ಕೈಯಲ್ಲಿ ತೋರಿಸಿದ್ದಾರೆ ಕೃಷ್ಣ ನಾರಾಯಣ ಶಿವನನ್ನು ಸಹ ಕಪ್ಪಾಗಿ ತೋರಿಸಿದ್ದಾರೆ ಯಾರು ಶಿವ ಸರ್ವರ ರಚಯಿತ ಆಗಿದ್ದಾರೆ ಅವರನ್ನು ಸಹ ತಿಳಿದುಕೊಂಡಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಪ್ತಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ನಾವು ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ 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 ಧಾರಣೆಗಾಗಿ ಸಾರ ಫಸ್ಟ್ ಪಾಯಿಂಟ್ ತಂದೆಯ ಸಮಾನ ಮನುಷ್ಯ ಆತ್ಮಗಳಿಗೆ ಜೀವನ ದಾನವನ್ನು ಕೊಡಬೇಕಾಗಿದೆ ಬೇಹತ್ತಿನ ತಂದೆಯಿಂದ ದಾನವನ್ನು ತೆಗೆದುಕೊಂಡು ಅನ್ಯರಿಗೂ ಕೊಡಬೇಕಾಗಿದೆ ಮಹಾದಾನಿಗಳು ಆಗಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಸ್ವದರ್ಶನ ಚಕ್ರಧಾರಿಗಳಾಗಿ ರಾವಣನ ತಲೆಯನ್ನು ತುಂಡು ಮಾಡಬೇಕು ಬೇಹತ್ತಿನ ವೈರಾಗಿಗಳಾಗಿ ವಿಕಾರಗಳ ಸಂನ್ಯಾಸವನ್ನು ಮಾಡಬೇಕು ವರದಾನ ಸಂಗಮ ಯುಗದಲ್ಲಿ ಸದಾ ಪ್ರತ್ಯಕ್ಷ ಅಥವಾ ತಾಜಾ ಫಲ ತಿನ್ನುವಂತಹ ಶಕ್ತಿಶಾಲಿ ಅಥವಾ ಆರೋಗ್ಯಶಾಲಿಗಳಾಗಿ ಸಂಗಮ ಯುಗದಲ್ಲಿ ಸದಾ ಪ್ರತ್ಯಕ್ಷ ಅಥವಾ ತಾಜಾ ಫಲ ತಿನ್ನುವಂತಹ ಶಕ್ತಿಶಾಲಿ ಅಥವಾ ಆರೋಗ್ಯಶಾಲಿಗಳಾಗಿಯೇ ವಿವರಣೆ ಸಂಗಮ ಯುಗದೇ ವಿಶೇಷತೆ ಇದೆ ಯಾವುದರಿಂದ ಒಂದಕ್ಕೆ ಪ್ರಾಪ್ತಿಯಾಗುವುದು ಮತ್ತು ಪ್ರತ್ಯಕ್ಷ ಫಲವು ಸಿಗುವುದು ಈಗೀಗ ಸೇವೆ ಮಾಡಿದಿರಿ ಈಗೀಗ ಖುಷಿ ರೂಪಿ ಫಲ ಸಿಗುವುದು ನಂತರ ಪ್ರತ್ಯಕ್ಷ ಫಲ ಅರ್ಥಾತ್ ತಾಜಾ ಹಣ್ಣನ್ನು ತಿನ್ನುವವರು ಶಕ್ತಿಶಾಲಿ ಹಾಗೂ ಆರೋಗ್ಯವಂತರು ಆಗಿರುತ್ತಾರೆ ಯಾವುದೇ ಬಲಹೀನತೆ ಅವರ ಬಳಿ ಸುಳಿಯಲು ಸಾಧ್ಯವಿಲ್ಲ ಬಲಹೀನತೆ ಯಾವಾಗ ಬರುವುದೆಂದರೆ ಯಾವಾಗ ಬೇಜವಾಬ್ದಾರಿತನದಿಂದ ಕುಂಭಕರ್ಣನ ನಿದ್ರೆಯಲ್ಲಿ ಮಲಗಿರುವಿರಿ ಆಗ ಎಚ್ಚರಿಕೆಯಾಗಿದ್ದಾಗ ಸರ್ವ ಶಕ್ತಿಗಳು ಜೊತೆ ಇರುತ್ತವೆ ಮತ್ತು ಸದಾ ಆರೋಗ್ಯಶಾಲಿಗಳಾಗಿರುವಿರಿ ಸ್ಲೋಗನ್ ಒಬ್ಬ ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿ ಬಾಕಿ ಎಲ್ಲರಿಂದಲೂ ಗುಣಗ್ರಹಣ ಮಾಡಿ ಒಬ್ಬ ಬ್ರಹ್ಮ ತಂದೆಯನ್ನು ಫಾಲೋ ಮಾಡಿ ಬಾಕಿ ಎಲ್ಲರಿಂದಲೂ ಗುಣಗ್ರಹಣ ಮಾಡಿ ಓಂ ಶಾಂತಿ